ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದಾಕ್ಷಣ ಎಲ್ಲ ವಿಷಯಗಳು ಒಳಗೊಂಡಿರುತ್ತೆ. ಅಂದರೆ ಸಮಾಜ, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ಪ್ರಚಲಿತ ಘಟನೆಗಳು, ವಿಜ್ಞಾನ ಎಲ್ಲವೂ ಕೂಡ. ಅವೆಲ್ಲವೂ ಒಂದೇ ಒಂದು ಎಪಿಸೋಡ್ನಲ್ಲಿ ನಿಮಗೆ ಸಿಕ್ಕಿಬಿಡ್ತು ಅಂತ ಹೇಳಿದ್ರೆ ಎಷ್ಟು ಅನುಕೂಲಕರವಾಗಿರುತ್ತಲ್ವ? ಹಾಗಾಗಿಯೇ ಈ ಎಪಿಸೋಡನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದುವೇ ಜಿಕೆ ಓಕೆ. ಜಿಕೆ ಓಕೆಗೆ ಸ್ವಾಗತ, ಸುಸ್ವಾಗತ. ಈ ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಪ್ರಶ್ನೆ ಒಂದು, ಸೂಯಜ್ ಕಾಲುವೆ ನಿರ್ಮಾಣಗೊಳ್ಳುವಾಗ ಇಂಗ್ಲೆಂಡ್ ಪ್ರಧಾನಿಯಾಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಡಿಸ್ರೇಲಿ. 1869ರಲ್ಲಿ ಸೂಯಜ್ ಕಾಲುವೆ ನಿರ್ಮಾಣಗೊಂಡಂತಹ ಸಂದರ್ಭದಲ್ಲಿ ಡಿಸ್ರೇಲಿ ಪ್ರಧಾನಿಯಾಗಿದ್ದರು. ಇದು 1956ರಲ್ಲಿ ರಾಷ್ಟ್ರೀಕರಣಗೊಂಡಿತ್ತು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಎರಡು, ಸರ್ಕಾರದ ಸ್ವರೂಪವನ್ನು ಭಾರತದ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬ್ರಿಟನ್. ಸುಮಾರು 200 ವರ್ಷಗಳ ಕಾಲ ನಮ್ಮನ್ನಾಡಿದ ಬ್ರಿಟಿಷ್ ಆಡಳಿತ ಭಾರತೀಯರ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿತು. ಪರಿಣಾಮವಾಗಿ ನಮ್ಮ ಸಂವಿಧಾನದ ರಚನಾಕಾರರು ಬ್ರಿಟಿಷ್ ಸಂವಿಧಾನದಿಂದ ಏಕ ಪೌರತ್ವ, ಸಂಸದೀಯ ಪದ್ಧತಿ, ಕಾನೂನಿನ ಆಳ್ವಿಕೆ, ಸಾಮಾಜಿಕ ಹೊಣೆಗಾರಿಕೆ, ನಾಗರಿಕ ಸೇವೆಗಳು ಇತ್ಯಾದಿಗಳನ್ನು ಎರವಲು ಪಡೆದಿದ್ದಾರೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಮೂರು, ಪಾಕಿಸ್ತಾನದ ಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರಸ್ತಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಮೊಹಮ್ಮದ್ ಇಕ್ಬಾಲ್. ಕ್ರಿಸ್ತಶಕ 1930ರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದ ಉರ್ದು ಕವಿ ಮೊಹಮ್ಮದ್ ಇಕ್ಬಾಲ್ ಅವರು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಬೇಕೆಂದಿದ್ದರು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ನಾಲ್ಕು, ಎ ಪಟ್ಟಿಯಲ್ಲಿ ದಿನಾಚರಣೆಗಳನ್ನು, ಬಿ ಪಟ್ಟಿಯಲ್ಲಿ ಅವುಗಳ ದಿನಾಂಕಗಳನ್ನು ಕೊಟ್ಟಿದೆ, ಸರಿಯಾಗಿ ಹೊಂದಿಸಿ. ಎನಲ್ಲಿ ವಿಶ್ವ ಗರ್ಭ ನಿರೋಧಕ ದಿನಾಚರಣೆ, ವಿಶ್ವ ಸಾಗರಿಕ ದಿನ, ಅಂತಾರಾಷ್ಟ್ರೀಯ ಶಾಂತಿ ದಿನ, ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಬಿನಲ್ಲಿ ಮೇ 11, ಸೆಪ್ಟೆಂಬರ್ 26, ಸೆಪ್ಟೆಂಬರ್ 21, ಸೆಪ್ಟೆಂಬರ್ 27. ಸರಿಯಾದ ಉತ್ತರ ಆಪ್ಷನ್ ಎ, 1, 2, 3, 4 ಅಂದರೆ ವಿಶ್ವ ಗರ್ಭ ನಿರೋಧಕ ದಿನಾಚರಣೆಯನ್ನು ಸೆಪ್ಟೆಂಬರ್ 26ರಂದು ಆಚರಿಸಲಾಗುತ್ತೆ, ವಿಶ್ವ ಸಾಗರಿಕ ದಿನ ಸೆಪ್ಟೆಂಬರ್ 27, ಅಂತಾರಾಷ್ಟ್ರೀಯ ಶಾಂತಿ ದಿನ ಸೆಪ್ಟೆಂಬರ್ 21, ಹಾಗೂ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೇ 11ರಂದು ಆಚರಿಸಲಾಗುತ್ತೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಐದು, ನಿದ್ರಾ ಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಯಾದಗಿರಿ. ಈಗಿನ ಯಾದಗಿರಿ ಜಿಲ್ಲೆಯಲ್ಲಿ ನಿದ್ರಾ ಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಇವೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಆರು, ಚಂಪಕಮಾಲಾ ವೃತ್ತದಲ್ಲಿ ಡ್ಯಾಶ್ ಅಕ್ಷರಗಳು ಮತ್ತು ಡ್ಯಾಶ್ ಮಾತ್ರೆಗಳು ಇರುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಬಿ, 21 ಅಕ್ಷರಗಳು ಹಾಗೂ 28 ಮಾತ್ರೆಗಳು ಇರುತ್ತೆ. ನ ಇದರ ಜೊತೆಗೆ ನ, ಜ, ಭ, ಜ, ಜ, ರ ಗಣಗಳು ಬರುತ್ತವೆ, ಹಾಗೂ ಪಾದದ ಆದಿಯಲ್ಲಿ 4 ಲಘು ಬರುತ್ತದೆ. ಇವು ಚಂಪಕಮಾಲಾ ವೃತ್ತದ ಲಕ್ಷಣಗಳು. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ ಏಳು, ಮೀಸೆ ಒತ್ತೇನೆ ಈ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಎಷ್ಟು? ಮೀಸೆ ಒತ್ತೇನೆ ಎಷ್ಟು ಮಾತ್ರೆಗಳಿದೆಯಪ್ಪ ಅಂತ ಹೇಳಿದರೆ 8. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಮೀ ಒಂದು ಗುರು, ಸೆ ಲಘು, ಓ ಇಲ್ಲಿ ತೇ ಒತ್ತಕ್ಷರ ಇರೋದ್ರಿಂದ ಅದು ಕೂಡ ಗುರು ಆಗತ್ತೆ, ತೇ ಲಘು ಆಗತ್ತೆ, ನೀ ಗುರು ಆಗತ್ತೆ. ಸೊ ಟೋಟಲ್ ಆಗಿ 8 ಮಾತ್ರೆಗಳು ಬರುತ್ತೆ. ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 8, ಅಗಡು ಪದದ ಅರ್ಥ ಏನು? ಅಗಡು ಅಂತ ಹೇಳಿದರೆ ಶೌರ್ಯ ಅಂತ ಹೇಳಿ ಅರ್ಥ. ಸೊ ಪರಾಕ್ರಮ, ಶೌರ್ಯ, ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 9, ಕಾಗದ, ಅಮಾನತು, ಅನಾನಸು, ದಿವಾನ ಇವುಗಳಲ್ಲಿ ಪರ್ಷಿಯನ್ ಭಾಷೆಯ ಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ದಿವಾನ. ದಿವಾನ ಪರ್ಷಿಯನ್ ಭಾಷೆಯ ಪದ. ಇನ್ನು ಕಾಗದ ಹಿಂದೂಸ್ತಾನಿ, ಆದರೆ ಅಮಾನತು ಅರಬ್ಬಿ ಭಾಷೆ, ಅನಾನಸು ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂತಹ ಪದ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 10, ಅಪ್ಪು ದ ರಿಮ್ ಇದರ ಹೊಸಗನ್ನಡದ ರೂಪ ಯಾವುದು? ಅಪ್ಪು ದ ರಿಮ್ ಅಂದರೆ ಆದುದರಿಂದ ಅಂತ ಹೇಳಿ ಅರ್ಥ, ಆದುದರಿಂದ ಅಥವಾ ಆದ್ದರಿಂದ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 11, ಚಲಿಸುವ ಬಸ್ಸು ಒಮ್ಮಿಂದೊಮ್ಮಲೆ ನಿಂತಾಗ
ಅದರೊಳಗಿದ್ದ ಪ್ರಯಾಣಿಕರು ಮುಂಭಾಗಕ್ಕೆ ತಳ್ಳಿದಂತಾಗಲು ಕಾರಣವೇನು? ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರಯಾಣಿಕರ ಜಡತ್ವದಿಂದ. ಯಾಕಪ್ಪ ಅಂತ ಹೇಳಿದ್ರೆ, ಚಲಿಸ್ತಾ ಇದ್ದರೆ ಬಸ್ಸು, ಆ ಬಸ್ಸಿನ ವೇಗಕ್ಕೆ ನಮ್ಮ ದೇಹ ಅಂದರೆ ಪ್ರಯಾಣಿಕರ ದೇಹ ಹೊಂದ್ಕೊಂಡಿರುತ್ತೆ. ಸೊ ಒಂದು ವಸ್ತುವಿನ ಮೇಲೆ ಚಲಿಸುವಂತಹ ಬಲ ಪ್ರಯೋಗವಾಗುವವರೆಗೂ ಆ ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯನ್ನು ಹೊಂದಿರುತ್ತೆ. ಇದು ನ್ಯೂಟನ್ನ ಚಲನೆಯ ಒಂದನೇ ನಿಯಮಕ್ಕೆ ಉದಾಹರಣೆಯಾಗಿದೆ. ಇದೇ ಒಂದನೇ ನಿಯಮ. ಇದನ್ನ ಜಡತ್ವ ನಿಯಮ ಅಂತಲೂ ಕೂಡ ಕರೀತಾರೆ. ಸೊ ಆ ಜಡತ್ವದ ಪರಿಣಾಮದಿಂದಲೇ ಅದರೊಳಗಿರುವಂತಹ ಪ್ರಯಾಣಿಕರು ಮುಂಭಾಗಕ್ಕೆ ತಳ್ಳದಂತಾಗತ್ತೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 12. ಕಾಮನ ಬಿಲ್ಲಿನಲ್ಲಿರುವ 7 ಬಣ್ಣಗಳಲ್ಲಿ ನೀಲಿ ಮತ್ತು ಹಳದಿ ಬಣ್ಣಗಳ ನಡುವಿನ ಬಣ್ಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಹಸಿರು. ಇದನ್ನ ಸುಲಭವಾಗಿ ಹೆಂಗೆ ನೆನ್ಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ವಿಬ್ ಗಯಾರ್ ಅಂತ ನಾವು ಬರೆದಿಟ್ಕೊಂಡ್ರೆ ಸಾಕು. ವಿ ಐ ಬಿ ಜಿ ವೈ ಒ ಆರ್ ಹಿಂಗೆ ಬರೆದಿಟ್ಕೊಂಡ್ರೆ, ಸೊ ಫಸ್ಟ್ ಬರೋದು ನೇರಳೆ, ಆಮೇಲೆ ಊದ, ಆಮೇಲೆ ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಸೊ ಈ ನೀಲಿ ಮತ್ತು ಹಳದಿಯ ಮಧ್ಯೆ ಇರುವುದು ಹಸಿರು. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 13. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನದ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, ಫರ್ಮೆಂಟೇಷನ್ ಅಂತೇಳಿ ಕರಿತೀವಿ. ಸಕ್ಕರೆಯ ಉತ್ಪಾದನೆಯಲ್ಲಿ ಸ್ಫಟಿಕೀಕರಣಗೊಳ್ಳದೆ ಉಳಿಯುವ ದ್ರವವನ್ನೇ ಕಾಕಂಬಿ ಅಂತೇಳಿ ಕರೆಯೋದು. ಇದಕ್ಕೆ ನೀರನ್ನು ಸೇರಿಸಿ ಅದರ ಕಾನ್ಸಂಟ್ರೇಷನ್ ಅಂದರೆ ಸಾರತೆಯನ್ನು ಕಡಿಮೆಗೊಳಿಸಲಾಗುತ್ತೆ. ನಂತರ ಇದಕ್ಕೆ ಇಷ್ಟನ್ನು ಸೇರಿಸಿ ಕೆಲವು ದಿನಗಳ ಕಾಲ ಹಾಗೆಯೇ ಬಿಡಲಾಗತ್ತೆ. ಆಗ ಫರ್ಮೆಂಟೇಷನ್ ಕ್ರಿಯೆ ನಡೆದು ಈಥೈಲ್ ಆಲ್ಕೋಹಾಲ್ ಉತ್ಪತ್ತಿಯಾಗತ್ತೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 14. ಹಾಲನ್ನು ಕಡೆದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇಂದ್ರ ತ್ಯಾಗಿ ಒತ್ತಡ. ವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಚಲಿಸುತ್ತಿದ್ದಾಗ ಕೇಂದ್ರದಿಂದ ಹೊರಗೆ ಸೆಳೆಯುವ ಬಲವನ್ನೇ ಕೇಂದ್ರ ತ್ಯಾಗಿ ಬಲ ಅಥವಾ ಕೇಂದ್ರ ತ್ಯಾಗಿ ಪ್ರತಿಕ್ರಿಯೆ ಅಂತೇಳಿ ಕರಿತೀವಿ. ಆಗ ಅಲ್ಲಿ ಒತ್ತಡ ಉಂಟಾಗತ್ತೆ, ಅದನ್ನು ನಾವು ಕೇಂದ್ರ ತ್ಯಾಗಿ ಒತ್ತಡ ಅಂತೇಳಿ ಕರಿತೀವಿ. ಇದರಿಂದನೇ ಹಾಲನ್ನು ಕಡೆದಾಗ ಕೆನೆ ಬೇರ್ಪಡುತ್ತೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 15. ಅಲಮನ್ನು ನೀರನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಹೆಪ್ಪುಗಟ್ಟುವ ವಸ್ತು. ಅಂತಂದ್ರೆ ಅಲಮ್ ಮೀನ್ಸ್ ಪೊಟ್ಯಾಶ್ ಅಲಮ್ ಅಂತೇಳಿ ಕರಿತೀವಿ. ಇದೇನ್ ಮಾಡುತ್ತೆ, ನಿಲಂಬನ ಕಣಗಳನ್ನ ತಟಸ್ಥಗೊಳಿಸುತ್ತೆ. ಹೆಪ್ಪುಗಟ್ಟಿಸೋದು ಅಂದ್ರೆ ತಟಸ್ಥಗೊಳಿಸೋದು. ಯಾಕಂತ ಹೇಳಿದ್ರೆ ನಿಲಂಬನ ಕಣಗಳು ಮೇಲೆ ಅಥವಾ ಕೆಳಗಡೆ ಇರದೆ ಮಧ್ಯಭಾಗದಲ್ಲಿ ಅಂದರೆ ದ್ರವದ ಮಧ್ಯಭಾಗದಲ್ಲಿ ನಿರಂತರವಾಗಿ ತೇಲಾಡ್ತಾ ಇರುತ್ತೆ. ಕಾರಣ ಅವು ವಿದ್ಯುದಾವಿಷ್ಟ ಕಣಗಳು. ಯಾವಾಗ ಅಲಮನ್ನು ಹಾಕ್ತೀವೋ ಆ ವಿದ್ಯುದಾವಿಷ್ಟ ಕಣಗಳು ತಟಸ್ಥವಾಗಿ ತಮ್ಮ ವಿದ್ಯುದಾವೇಶವನ್ನು ಕಳ್ಕೊಂಡು ಕೆಳಗಡೆ ಹೋಗುತ್ತೆ. ಈ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಡುಡೆಕಾಹೈಡ್ರೇಟ್ ಇದು ಅಲಮ್ನ ರಾಸಾಯನಿಕ ಹೆಸರು. ಸೊ ಎ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 16. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ತುಂಗಭದ್ರಾ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಭಾಕ್ರಾ ನಂಗಲ್ ಗೋವಿಂದ ಸಾಗರ, ರಿಹಾನ್ ಗೋವಿಂದ ವಲ್ಲಭ ಪಂತ, ಬರ್ಗಿ ಯೋಜನೆ ರಾಣಿ ಆವಂತ ಸಾಗರ ಇವೆಲ್ಲವೂ ಕೂಡ ಸರಿಯಾಗಿದೆ. ಆದರೆ ಡಿ ತಪ್ಪಾಗಿದೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 17. ಈ ಕೆಳಗಿನ ಅಣೆಕಟ್ಟುಗಳು ಮತ್ತು ಅವುಗಳ ನದಿಗಳನ್ನು ಸರಿಯಾಗಿ ಹೊಂದಿಸಿ. ಎನಲ್ಲಿ ಕಾಜನೂರು, ಹೆರೂರು, ಲಕ್ಕವಳ್ಳಿ, ಗೊರೂರು. ಬಿನಲ್ಲಿ ಬೆಣ್ಣೆತೊರೆ, ಭದ್ರ, ಹೇಮಾವತಿ, ತುಂಗ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ, 1D 2C 3A 4B. ಅಂದರೆ ಕಾಜನೂರು, ತುಂಗ, ಹೆರೂರು, ಹೇಮಾವತಿ, ಲಕ್ಕವಳ್ಳಿ, ಬೆಣ್ಣೆತೊರೆ, ಗೊರೂರು, ಭದ್ರ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 18. 1902 ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಸ್ಥಾಪಿಸಿ ವಿದ್ಯುತ್ ತಯಾರಿಸಿ ಕೋಲಾರದ ಚಿನ್ನದ ಗಣಿಗೆ, ನಂತರ 1909 ವಿದ್ಯುತ್ತನ್ನು ಬೆಂಗಳೂರಿಗೆ ತರಲಾಯಿತು. ಈ ಸಾಧನೆಗೆ ಕಾರಣರಾದ ಮೈಸೂರಿನ ದಿವಾನರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸರ್ ಶೇಷಾದ್ರಿ ಅಯ್ಯರ್. ಈ ಸರ್ ಶೇಷಾದ್ರಿ ಅಯ್ಯರ್ ಆಗ ಮೈಸೂರಿನ ದಿವಾನರಾಗಿದ್ದು ಇವರ ಕಾಲದಲ್ಲಿನೇ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಸ್ಥಾಪಿಸಿ
ನಂತರ 1909ರಲ್ಲಿ ವಿದ್ಯುತ್ತನ್ನು ಬೆಂಗಳೂರಿಗೆ ತರಲಾಯಿತು. ಎ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 19. ರಾಮಗಂಗಾ, ಶಿಗಾರ್, ಭಾಗಮತಿ, ಕೆನ್ ಈ ನಾಲ್ಕು ನದಿಗಳಲ್ಲಿ ಒಂದು ಆ ಗುಂಪಿಗೆ ಸೇರುವುದಿಲ್ಲ, ಆ ನದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಶಿಗಾರ್. ಯಾಕಪ್ಪ ಅಂತ ಹೇಳಿದರೆ ಎಲ್ಲವೂ ಕೂಡ ಅಂದರೆ ರಾಮಗಂಗಾ, ಭಾಗಮತಿ, ಕೆನ್ ಗಂಗಾ ನದಿಯ ಉಪನದಿಗಳಾದರೆ ಶಿಗಾರ್ ಸಿಂಧೂ ನದಿಯ ಉಪನದಿ. ಹಾಗಾಗಿ ಬಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 20. ಕೇರಳದಲ್ಲೇ ಹುಟ್ಟಿ, ಕೇರಳದಲ್ಲೇ ಹರಿದು, ಕೇರಳದ ಎರ್ನಾಕುಲಂ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಪೆರಿಯಾರ್. ಇದು ಕೇರಳ ರಾಜ್ಯದ ಪ್ರಮುಖ ನದಿಯಾಗಿದೆ. ಇದು ಕೇರಳದ ಪೆರಿಯಾರ್ ಸರೋವರದಲ್ಲಿ ಉಗಮವಾಗುತ್ತೆ. ಇದರ ಒಟ್ಟು ಉದ್ದ 225 ಕಿಲೋಮೀಟರ್. ಇದು ಪೂರ್ಣವಾಗಿ ಕೇರಳದಲ್ಲೇ ಹುಟ್ಟಿ, ಕೇರಳದಲ್ಲೇ ಹರಿದು, ಕೇರಳದ ಎರ್ನಾಕುಲಂ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 21. ಸರಕು ಸಾಗಣೆಯನ್ನು ಸುಗಮವಾಗಿಸಲು ನೈಋತ್ಯ ರೈಲ್ವೆ ಜಾರಿಗೆ ತಂದಿರುವ ರೋಲ್ ಆನ್ ರೋಲ್ ಆಫ್ ಅಂದರೆ ರೋರೋ ಸೇವೆ ದಿನಾಂಕ 1/9/2020 ಅಧಿಕೃತವಾಗಿ ಜಾರಿಗೆ ಬಂದಿದೆ. ಇದು ಸಂಚರಿಸುವ ದೂರ ಎಷ್ಟು, ಎಲ್ಲಿಂದ ಎಲ್ಲಿಗೆ? ಸರಿಯಾದ ಉತ್ತರ ಆಪ್ಷನ್ ಡಿ, ನೆಲಮಂಗಲದಿಂದ ಸೊಲ್ಲಾಪುರ ತನಕ. ಕೇಂದ್ರ ಸರ್ಕಾರದ ಆಪರೇಷನ್ ಗ್ರೀನ್ ಮತ್ತು ಟಾಪ್ಗೆ ರೋರೋ ರೈಲು ಸೇವೆ ಸಹಕಾರಿಯಾಗಲಿದೆ. ಇದರ ಒಂದು ಸುತ್ತಿನ ಸಂಚಾರದ ಅವಧಿ 6 ದಿನ. ಒಂದು ಸುತ್ತಿನಲ್ಲಿ 2520 ಟನ್ ಸರಕು ಸಾಗಣೆ ಮಾಡಬಹುದು. ರೈಲಿನಲ್ಲಿ ಅಳವಡಿಸಲಾದ ತೆರೆದ ಬೋಗಿಗಳಲ್ಲಿ ಸರಕು ತುಂಬಿದ ಟ್ರಕ್ ಅಥವಾ ಲಾರಿಯನ್ನು ಹೊತ್ತೊಯ್ಯುವ ವಿಶೇಷ ಸೇವೆ ಇದಾಗಿದೆ. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 22. ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಯೋತ್ಪಾದನಾ ಪೀಡಿತ ಪ್ರದೇಶವಾದ ಶ್ರೀನಗರಕ್ಕೆ ನೇಮಕವಾದ ಮಹಿಳಾ ಇನ್ಸ್ಪೆಕ್ಟರ್ ಜನರಲ್ ಅಂದರೆ IG ಇನ್ಸ್ಪೆಕ್ಟರ್ ಜನರಲ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಚಾರು ಸಿನ್ಹಾ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ಪ್ರದೇಶಕ್ಕೆ ಮಹಿಳಾ IGಯನ್ನು ನೇಮಿಸಲಾಗಿದೆ. 1996ರ IPSನ ಬ್ಯಾಚ್ನ ಚಾರು ಸಿನ್ಹಾರವರು ಈ ಮೊದಲು ಅತ್ಯಂತ ಕಠಿಣ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಿಹಾರದ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ IGಯಾಗಿ ಕೆಲಸ ಮಾಡಿದ್ದು ಅನೇಕ ನಕ್ಸಲರನ್ನು ಬಗ್ಗುಬಡಿದಿದ್ದಾರೆ. ಜಮ್ಮುವಿನಲ್ಲೂ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸೊ ಡಿ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 23. ಮೂಡೀಸ್ ದೇಶದ ಸಾಲ ಮರುಪಾವತಿ ಸಾಮರ್ಥ್ಯಕ್ಕೆ ಕೆಳಗಿನ ಯಾವ ರೇಟಿಂಗ್ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, BAA3. ಮೂಡೀಸ್ ದೇಶದ ಸಾಲ ಮರುಪಾವತಿ ಸಾಮರ್ಥ್ಯವನ್ನು 22 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ BAA2ನಿಂದ BAA3ಗೆ ಇಳಿಸಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 24. ತೇಜಸ್ವಿನಿ ವಿಮಾನವು ಆಗಸದಿಂದ ಆಗಸಕ್ಕೆ ನೆಗೆಯಬಲ್ಲ ಎಷ್ಟು ಕ್ಷಿಪಣಿಗಳನ್ನು ಹೊತ್ತು ಸಾಗಿಸುವ ಸಾಮರ್ಥ್ಯ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, 6. ತೇಜಸ್ವಿನಿ ವಿಮಾನವು 6 ಕ್ಷಿಪಣಿಗಳನ್ನು ಹೊತ್ತು ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್. ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 25. ಮಣ್ಣಿನಲ್ಲಿ ತೇವಾಂಶ ವಾತಾವರಣ ಆಧರಿಸಿ ಗಿಡಗಳಿಗೆ ನೀರುಣಿಸುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವ ದೇಶದ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೊಬೈಲ್ ಫೋನ್ ಆ್ಯಪ್ ಬಳಸಿ ತಂತ್ರಜ್ಞಾನದ ಆಧಾರಿತ ನೀರಾವರಿ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. 1 ಆ